ಪಾರ್ಟ್ ಒನ್ ನಲ್ಲಿ ಮಾನ್ಸ್ಟರ್ ಕ್ರಿಯೇಚರ್ ಅವರೆಲ್ಲರ ಮೇಲೂ ಅಟ್ಯಾಕ್ ಮಾಡೋದಕ್ಕೂ ಮುಂಚೆನೆ ಒಂದು ಬಿಗ್ ಸ್ನೇಕ್ ಗಾಳಿಯಲ್ಲಿ ಅದರ ಮೇಲೆ ಅಟ್ಯಾಕ್ ಮಾಡಿ ಅದನ್ನು ತಿಂದು ಹಾಕುತ್ತೆ. ಆ ಬಿಗ್ ಸ್ನೇಕ್ ಆ ಮಾನ್ಸ್ಟರ್ ಕ್ರಿಯೇಚರ್ ಅನ್ನ ತಿನ್ನೋದನ್ನು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಆನಂತರ ಆ ಬಿಗ್ ಸ್ನೇಕ್ ನ ದೃಷ್ಟಿ ಇವರ ಕಡೆ ತಿರುಗುತ್ತೆ. ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ರೆ ಅವರ ಹಿಂದೇನೆ ಆ ಬಿಗ್ ಸ್ನೇಕ್ ಕೂಡ ಅವರನ್ನ ತಿಂದಾಕೋದಕ್ಕೆ ನುಗ್ಗಿ ಬರ್ತಾ ಇರುತ್ತೆ. ಓಲ್ಡ್ ಮ್ಯಾನ್ ಮತ್ತು ಆ ಲಿಕ್ವಿಡ್ ನಿಂದ ಗಾಯಕ್ಕೊಳಗಾದಂತ ವ್ಯಕ್ತಿ ಸ್ವಲ್ಪ ನಿಧಾನವಾಗಿ ಓಡ್ತಾ ಇರ್ತಾರೆ. ಇನ್ನೇನು ಆ ಬಿಗ್ ಸ್ನೇಕ್ ಅವರನ್ನ ತಿಂದಾಕುತ್ತೆ ಅನ್ನುವಷ್ಟರಲ್ಲಿ ಮತ್ತೊಬ್ಬ ವ್ಯಕ್ತಿ ಅದರ ಗಮನವನ್ನ ಬೇರೆ ಕಡೆಗೆ ಸೆಳೀತಾನೆ. ಇದರಿಂದಾಗಿ ಆ ಬಿಗ್ ಸ್ನೇಕ್ ಆ ವ್ಯಕ್ತಿಯ ಮೇಲೆ ದಾಳಿ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಆತ ಅಲ್ಲಿದ್ದಂತ ಮರಗಳ ನಡುವೆ ತಪ್ಪಿಸ್ಕೊಳ್ತಾ ಆ ಬಿಗ್ ಸ್ನೇಕ್ ನಿಂದ ಪ್ರಾಣವನ್ನ ಕಾಪಾಡಿಕೊಳ್ತಾನೆ. ಆ ಬಿಗ್ ಸ್ನೇಕ್ ಆ ಮರಗಳ ನಡುವೆ ನುಗ್ಗೋದಕ್ಕೆ ಆಗದೆ ಅವನನ್ನ ಅಲ್ಲೇ ಬಿಟ್ಟು ಹಿಂತಿರುಗುತ್ತೆ. ಅಲ್ಲೊಂದು ಕಡೆ ಓಲ್ಡ್ ಮ್ಯಾನ್ ಮತ್ತು ಲಿಕ್ವಿಡ್ ನಿಂದ ಮುಖ ಗಾಯಗೊಂಡಂತ ವ್ಯಕ್ತಿ ಅಡಗಿಕೊಂಡು ಏನಾಗುತ್ತೋ ಅಂತ ನೋಡ್ತಾ ಇರ್ತಾರೆ. ಆದ್ರೆ ಬಿಗ್ ಸ್ನೇಕ್ ಅವರ ಹಿಂದೇನೆ ಇರುತ್ತೆ. ಅದನ್ನ ನೋಡಿ ಎದುರು ಹೋದಂತ ಆ ವ್ಯಕ್ತಿ ನನ್ನನ್ನು ಬಿಟ್ಬಿಡು ಅಂತ ಅದನ್ನ ಕೇಳಿಕೊಳ್ಳತೊಡಗ್ತಾನೆ. ಆದ್ರೆ ಅದಕ್ಕೆ ಅವನ ಮಾತುಗಳು ಅರ್ಥವಾಗೋದಿಲ್ಲ, ಆದ್ದರಿಂದ ಅದವನನ್ನ ಸೀದಾ ನುಂಗಿ ಹಾಕುತ್ತೆ. ಉಳಿದವರು ಅದರಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ನೀರೊಳಕ್ಕೆ ಧುಮುಕಿ ಅಡಗಿಕೊಳ್ತಾರೆ. ಆ ಬಿಗ್ ಸ್ನೇಕ್ ಹಿಂತಿರುಗಿ ತನ್ನ ಪ್ಲೇಸ್ನ ಕಡೆ ಹೊರಟು ಹೋಗುತ್ತೆ. ಇನ್ನು ಆವಿನ ಗುಹೆಯಲ್ಲಿ ಅಡಗಿಕೊಂಡಿದ್ದಂಥವರು ಆ ಬಿಗ್ ಸ್ನೇಕ್ ಬರ್ತಾ ಇರುವಂತಹ ವೈಬ್ರೇಷನ್ ಅನ್ನ ಕೇಳಿ ಸತ್ತವರಂತೆ ಅಲ್ಲೇ ಬಿದ್ದುಕೊಳ್ತಾರೆ. ಸತ್ತೋದಂತೆ ಬಿದ್ದುಕೊಂಡ್ರೆ ಆ ಬಿಗ್ ಸ್ನೇಕ್ ಏನು ಮಾಡೋದಿಲ್ಲ ಅನ್ನೋದನ್ನ ಅಲ್ಲಿದ್ದವರು ಕಂಡುಕೊಂಡಿರ್ತಾರೆ. ಆ ಬಿಗ್ ಸ್ನೇಕ್ ಅಲ್ಲಿಗೆ ಬರುತ್ತೆ ಮತ್ತು ತಾನು ನುಂಗಿದ್ದವರನ್ನ ಅಲ್ಲಿ ಬಿಸಾಕತ್ತೆ. ಹಾಗೇನೆ ಅದು ತನ್ನ ಸತ್ತುವಾದ ಮರಿಯನ್ನು ಕೂಡ ಗಮನಿಸುತ್ತೆ. ಇದರಿಂದಾಗಿ ತುಂಬಾ ಕೋಪಗೊಂಡಂತಹ ಆ ಬಿಗ್ ಸ್ನೇಕ್ ಆ ಗುಹೆಯೆಲ್ಲ ಅದರುವಂತೆ ಜೋರಾಗಿ ಆರ್ಪಟಿಸಿ ಅಲ್ಲಿಂದ ಹೊರಟು ಹೋಗುತ್ತೆ. ಆನಂತರ ಅಲ್ಲಿದ್ದವರೆಲ್ಲರೂ ಕೂಡ ಇಲ್ಲಿಂದ ಹೇಗಾದರೂ ತಪ್ಪಿಸಿಕೊಳ್ಬೇಕು ಅಂತ ಪ್ಲಾನ್ ಮಾಡತೊಡಗ್ತಾರೆ. ಈ ನಡುವೆ ಅಲ್ಲಿದ್ದಂತ ಎಕ್ಸೆಲ್ಲವೂ ಕೂಡ ಒಡೆದು ಅದರೊಳಗಿಂದ ಮರಿಗಳು ಹೊರಕ್ಕೆ ಬರ್ತವೆ. ಅವರು ಗೋಂಗ್ ನಮಗಳನ್ನು ಅಲ್ಲೇ ಬಿಟ್ಟು ಹಿಂದಕ್ಕೆ ಹೋಗಿ ಅಡಗಿಕೊಳ್ತಾರೆ. ಬೇರೆ ದಾರಿ ಇಲ್ಲದಂತ ಗೋಂಗ್ ನಮಗಳು ಅಲ್ಲೇ ಕೂತ್ಕೊಂಡಿರ್ತಾಳೆ ಮತ್ತು ಆ ಆವಿನ ಮರಿಯನ್ನ ಟಚ್ ಮಾಡ್ತಾ, ನಾನು ನಿನ್ನ ಆಹಾರ ಅಲ್ಲ, ನಾನು ಕೂಡ ನಿನ್ ಜೊತೆ ಇರೋಳು ಅಂತ ಏನೇನು ಹೇಳ್ತಾ ಅದನ್ನ ಸಮಾಧಾನ ಮಾಡತೊಡಗ್ತಾಳೆ. ಅಲ್ಲಿದ್ದಂತ ಆ ಆವಿನ ಮರಿಗಳು ಗೋಂಗ್ ನಮಗಳನ್ನ ತನ್ನ ಮದರ್ ಅಂದ್ಕೊಳ್ತವೆ. ಇದರಿಂದಾಗಿ ಅವು ಆ ಹುಡುಗಿಯನ್ನ ಬಿಟ್ಟು ಬೇರೆಯವರು ಅಡ್ಕೊಂಡಿದ್ದಂತ ಕಡೆ ಹೋಗ್ತವೆ. ಇನ್ನು ಅಲ್ಲಿದ್ದಂತ ಬಿಸಿನೆಸ್ ಮನ್ ಅಲ್ಲಿಂದ ಹೊರಕ್ಕೆ ಎಸ್ಕೇಪ್ ಆಗುವಂತಹ ಪ್ರಯತ್ನದಲ್ಲಿರ್ತಾನೆ. ಆತ ಗುಹೆಯಿಂದ ಮೇಲಕ್ಕೇನೂ ಬರ್ತಾನೆ. ಆದ್ರೆ ಆತ ತುಂಬಾ ಸೆಲ್ಫಿಶ್ ಆಗಿರೋದ್ರಿಂದ ಒಳಗಡೆ ಇರುವಂತವರನ್ನ ಸೇಫ್ ಮಾಡದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಆಗ ಅಲ್ಲಿದ್ದಂತ ಆವಿನ ಮರಿ ಒಬ್ಬ ವ್ಯಕ್ತಿಯನ್ನ ಕೊಂದು ಹಾಕುತ್ತೆ. ಸೀನ್ ಕಟ್ ಆದ್ರೆ ಗೋಂಗ್ ಮತ್ತು ಆತನ ಗ್ಯಾಂಗ್ಗೆ ಆ ಫಾರೆಸ್ಟ್ ನಲ್ಲಿ ಒಂದು ಹಳೆಯ ಬಿಲ್ಡಿಂಗ್ ಒಂದು ಕಾಣಿಸುತ್ತೆ. ಅವ್ರು ಉಳ್ಕೊಳ್ಳೋದಕ್ಕೆ ಒಂದು ಪ್ಲೇಸ್ ಸಿಕ್ಕಿದ್ದರಿಂದಾಗಿ ಅವರು ಅದರೊಳಗೆ ನಡೀತಾ ಹೋಗ್ತಾರೆ. ಅಲ್ಲಿಗೆ ಹೋದ ನಂತರ ಅವರಿಗೆ ಒಂದು ವಿಷಯ ತಿಳಿಯುತ್ತೆ, ಅದೊಂದು ಲ್ಯಾಬೊರೇಟರಿ ಅಂತ. ಅದರೊಳಗೆ ಒಬ್ಬ ಸೋಲ್ಜರ್ನ ಡೆಡ್ ಬಾಡಿ ಸ್ಕೆಲಿಟನ್ ಕೂಡ ಕಾಣಿಸಿಕೊಳ್ಳುತ್ತೆ. ಅದನ್ನು ನೋಡಿದ ನಂತರ ಅವರಿಗೆ ಆತ ತುಂಬಾ ವರ್ಷಗಳ ಹಿಂದೆನೆ ಸತ್ತು ಹೋಗಿದ್ದಾನೆ ಅನ್ನೋದು ಅರ್ಥವಾಗುತ್ತೆ. ಅಲ್ಲಿ ಪಳೆಯುಳಿಕೆಗಳಂತೆ ಬಿದ್ದಿದ್ದಂತಹ ವಸ್ತುಗಳನ್ನು ಸ್ಟಡಿ ಮಾಡಿದಾಗ ಅವರಿಗೆ ಗೊತ್ತಾಗುತ್ತೆ, ಇಲ್ಲಿಗೆ ಒಂದಷ್ಟು ಜನ ಸೈಂಟಿಸ್ಟ್ಗಳು ಈ ಕ್ರಿಯೇಚರ್ಗಳ ಮೇಲೆ ರಿಸರ್ಚ್ ಮಾಡೋದಕ್ಕೆ ಬಂದಿದ್ರು ಅನ್ನೋದು ಗೊತ್ತಾಗುತ್ತೆ. ಅಸಲಿಗೆ ಅವರ ಈ ಪ್ರಯೋಗಗಳಿಂದಲೇ ಸಣ್ಣ ಸಣ್ಣದಾಗಿ ಇದ್ದಂತಹ ಕ್ರಿಯೇಚರ್ಗಳೆಲ್ಲವೂ ಕೂಡ ಮಾನ್ಸ್ಟರ್ಗಳಾಗಿ ಕ್ರಿಯೇಟ್ ಆಗಿ ಹೋಗಿರ್ತವೆ. ಅವರು ಅದರೊಳಗೆ ಇದ್ದಂತ ಮೆಷಿನ್ ನೆರವಿನಿಂದ ರೆಸ್ಕ್ಯೂ ಟೀಮ್ಗೆ ಮೆಸೇಜ್ ಕಳಿಸಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ. ಅಷ್ಟರಲ್ಲೇ ಅದರೊಳಗೆ ಒಬ್ಬ ವ್ಯಕ್ತಿ ಓಡಿ ಬರ್ತಾನೆ, ಆತ ಆವಿನ ಗುಹೆಯಿಂದ ತಪ್ಪಿಸಿಕೊಂಡಿದ್ದಂತಹ ಆ ಸೆಲ್ಫಿಶ್ ಬಿಸಿನೆಸ್ ಮನ್. ಎಲ್ಲರೂ ಕೂಡ ಅವನನ್ನ ಉಳಿದವರ ಬಗ್ಗೆ ಕೇಳತೊಡಗ್ತಾರೆ. ಆದ್ರೆ ಆ ಬಿಸಿನೆಸ್ ಮನ್ ಅಲ್ಲಿದ್ದವರೆಲ್ಲರೂ ಕೂಡ ಸತ್ತೋದ್ರು ಅಂತ ಸುಳ್ಳು ಹೇಳತೊಡಗ್ತಾನೆ. ಇದರಿಂದಾಗಿ ಗೋಂಗ್ನ ಆಸೆ ಎಲ್ಲವೂ ಕೂಡ ಕರಗಿ ಹೋಗುತ್ತೆ. ತನ್ನ ಮಗಳು ಇನ್ನಿಲ್ಲ ಅನ್ನೋದನ್ನ ಅರಗಿಸಿಕೊಳ್ಳಲಾಗದೆ ಹೋಗ್ತಾನೆ. ಆ ನೈಟ್ ಅವರೆಲ್ಲರೂ ಕೂಡ ಅಲ್ಲೇ ನಿದ್ದೆ ಮಾಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಕಾಶದಲ್ಲಿ ಹೆಲಿಕಾಪ್ಟರ್ ಹಾರಾಡುವ ಸದ್ದು ಕೇಳಿಸ ತೊಡಗುತ್ತೆ. ಎಲ್ಲರೂ ಕೂಡ ಹೆಲ್ಪ್ಗೋಸ್ಕರ ಹೊರಕ್ಕೆ ಹೋಗ್ತಾರೆ. ಇನ್ನು ಗೋಂಗ್ ಕೂಡ ಹೊರಕ್ಕೆ ಹೋಗ್ಬೇಕು ಅಂತ ಇರುವಾಗ ಅವನ ವಾಕಿ ಟಾಕಿಯಿಂದ ಸಿಗ್ನಲ್ ಬರೋದಕ್ಕೆ ಶುರುವಾಗುತ್ತೆ. ಮತ್ತೊಂದು ಕಡೆ ಆ ಹೆಲಿಕಾಪ್ಟರ್ ಅಲ್ಲಿದ್ದವರು ಕಾಣಿಸದೆ ಅಲ್ಲಿಂದ ಮುಂದಕ್ಕೆ ಹೊರಟು ಹೋಗುತ್ತೆ. ತಕ್ಷಣ ಗೋಂಗ್ ಕೂಡ ಅಲ್ಲಿಗೆ ಬಂದು ತನ್ನ ಮಗಳು ಇನ್ನ ಬದುಕೇ ಇದ್ದಾಳೆ ಅಂತ ಹೇಳತೊಡಗ್ತಾನೆ. ಅಲ್ಲಿ ಇನ್ನೂ ತುಂಬಾ ಜನ ಬದುಕಿದ್ದಾರೆ ಅಂತಲೂ ಅವರನ್ನ ನಾವೆಲ್ಲರೂ ಕೂಡ ಕಾಪಾಡಬೇಕು ಅಂತಲೂ ಆತ ಹೇಳ್ತಾನೆ. ಆಗ ಬಿಸಿನೆಸ್ ಮನ್, ನೀವು ಉಚ್ಚರ್ತಾರ ಇದ್ದೀರಿ, ಅಲ್ಲಿ ಯಾರು ಕೂಡ ಬದುಕಿನೇ ಇಲ್ಲ ಅಂತ ವಾದಿಸತೊಡಗ್ತಾನೆ. ಎಲ್ಲರೂ ಕೂಡ ಅವನ ಮಾತುಗಳನ್ನ ಕೇಳ್ತಾರೆ. ಆದ್ರೆ ಗೋಂಗ್ ಶಾಕ್ ನಲ್ಲಿ ಇರ್ತಾನೆ. ಆನಂತರ ಅವರು ಕೂಡ ಆ ವಾಕಿ ಟಾಕಿಯಲ್ಲಿ ಗೋಂಗ್ ನ ಮಗಳ ವಾಯ್ಸ್ ಅನ್ನ ಕೇಳ್ತಾರೆ. ವಾಕಿ ಟಾಕಿಯಲ್ಲಿ ಆ ಮಾತುಗಳನ್ನ ಕೇಳಿದಂತಹ ಬಿಸಿನೆಸ್ ಮನ್ ತಕ್ಷಣ ಅಲ್ಲಿಂದ ಓಡತೊಡಗ್ತಾನೆ. ಇವರ ಜೊತೆಗೆ ಇದ್ದಂತಹ ಓಲ್ಡ್ ಮ್ಯಾನ್ ಕೂಡ ಆ ಬಿಸಿನೆಸ್ ಮನ್ ಹಿಂದೆ ಓಡತೊಡಗ್ತಾನೆ. ತುಂಬಾ ದೂರ ಹೋದಂತಹ ಆ ಬಿಸಿನೆಸ್ ಮನ್ಗೆ ಆಕಾಶದಲ್ಲಿ ಹೆಲಿಕಾಪ್ಟರ್ ಹಾರಾಡ್ತಾ ಇರೋದು ಕಾಣಿಸುತ್ತೆ. ಆತ ಹೆಲಿಕಾಪ್ಟರ್ ಅನ್ನ ತನ್ನ ಕಡೆ ಅಟ್ಯಾಕ್ ಮಾಡತೊಡಗ್ತಾನೆ. ಅದು ನಿಧಾನಕ್ಕೆ ಬಿಸಿನೆಸ್ ಮನ್ ಕಡೆ ಬರ್ತಾ ಇರಬೇಕಾದ್ರೆ ಒಂದು ದೊಡ್ಡ ಮಾನ್ಸ್ಟರ್ ಸ್ನೇಕ್ ಆ ಹೆಲಿಕಾಪ್ಟರ್ ಅನ್ನ ಹಾಗೆ ನುಂಗಿ ಹಾಕುತ್ತೆ. ಅಷ್ಟರಲ್ಲಿ ಓಲ್ಡ್ ಮ್ಯಾನ್ ಆ ಬಿಸಿನೆಸ್ ಮನ್ ಅನ್ನ ಹಿಡಿದುಕೊಳ್ತಾನೆ. ಆದ್ರೆ ಬಿಸಿನೆಸ್ ಮನ್ ಓಲ್ಡ್ ಮ್ಯಾನ್ ಜೊತೆ ಫೈಟ್ ಮಾಡ್ತಾ ಮಾಡ್ತಾ ಅವನನ್ನು ಕೊಂದು ಹಾಕ್ತಾನೆ. ಸೀನ್ ಕಟ್ ಆದ್ರೆ ಬಿಗ್ ಸ್ನೇಕ್ ಗುಹೆಯಲ್ಲಿ ತುಂಬಾ ಆವಿನ ಮರಿಗಳು ಮೊಟ್ಟೆ ಹಿಡಿದು ಹೊರಕ್ಕೆ ಬಂದಿರ್ತವೆ. ಅವೆಲ್ಲವೂ ಕೂಡ ಅಲ್ಲಿದ್ದಂತಹ ಇಬ್ಬರು ಹುಡುಗಿಯರನ್ನ ತಿನ್ನೋದಕ್ಕೆ ಹೋಗ್ತಾ ಇರ್ತವೆ. ಅಷ್ಟರಲ್ಲಿ ಮೊದಲಿಗೆ ಮೊಟ್ಟೆಯಿಂದ ಹೊರಕ್ಕೆ ಬಂದಿದ್ದಂತ ಆವಿನ ಮರಿ ಅವುಗಳನ್ನ ತಡೆಯುತ್ತೆ. ಆ ಆವಿನ ಮರಿಗಳಿಗೆ ತನ್ನ ಸನ್ನೆಗಳ ಮೂಲಕ ಮದರ್ ಅಂತ ಹೇಳತೊಡಗುತ್ತೆ.
ಅಷ್ಟರಲ್ಲಿ ಗೋಂಗ್ನ ಮಗಳಿಗೆ ತನ್ನ ಫಾದರ್ ವಾಯ್ಸ್ ಕೇಳಿಸತೊಡಗುತ್ತೆ. ಗೋಂಗ್ ಕೂಡ ಅಲ್ಲೆಲ್ಲ ಹುಡುಕಾಡ್ತಾ ಹುಡುಕಾಡ್ತಾ ಫೈನಲಿ ತನ್ನ ಮಗಳ ಹತ್ರಕ್ಕೆ ಸೇರಿಕೊಳ್ತಾನೆ. ಅವರನ್ನ ಮೇಲಕ್ಕೆ ಎಳೆದುಕೊಳ್ಳೋದಕ್ಕೋಸ್ಕರ ಒಂದು ಮರದ ಬೇರನ್ನ ಕೆಳಕ್ಕೆ ಇಳಿ ಬಿಡ್ತಾನೆ. ಅವನು ಅವರನ್ನ ಮೇಲೆ ಕೇಳಿತಾ ಇರಬೇಕಾದ್ರೆ ಆ ಬಿಗ್ ಸ್ನೇಕ್ ಅವನ ಹತ್ರಕ್ಕೆ ಬಂದ್ಬಿಟ್ಟಿರುತ್ತೆ. ಅದು ತುಂಬಾ ಕೋಪದಲ್ಲಿ ಇರುತ್ತೆ. ಅದು ಅವರ ಮೇಲೆ ದಾಳಿ ಮಾಡುವಷ್ಟರಲ್ಲಿ ಹಿಂದೆ ಅಡಗಿದಂತ ಅಮ್ಮವು ಬಿಗ್ ಸ್ನೇಕ್ನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅದರ ಕಣ್ಣಿನ ಮೇಲೆ ಕೊಡ್ಲಿಯಿಂದ ಒಡೆದು ಒಂದೆರಡು ನಿಮಿಷಗಳ ಕಾಲ ಅದನ್ನ ಕಂಟ್ರೋಲ್ ಮಾಡ್ತಾನೆ. ಈ ಕಡೆ ಗೋಂಗ್ ಇವರನ್ನ ಸೇವ್ ಮಾಡ್ತಾ ಇರಬೇಕಾದ್ರೆ ಆ ಕಡೆ ಮೌ ಆ ಬಿಗ್ ಸ್ನೇಕ್ನ ಜೊತೆ ಫೈಟ್ ಮಾಡ್ತಾ ಇರ್ತಾನೆ. ಇನ್ನೇನು ಆ ಬಿಗ್ ಸ್ನೇಕ್ ಮೌನನ್ನ ಹಿಡಿದು ತಿಂದು ಹಾಕ್ಬೇಕು ಅನ್ನೋ ಅಷ್ಟರಲ್ಲಿ ಮತ್ತೊಬ್ಬ ವ್ಯಕ್ತಿ ಪಕ್ಕದಿಂದ ಆ ಬಿಗ್ ಸ್ನೇಕ್ನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಗ ಮೌ ಒಂದು ಮರವನ್ನ ಕಡಿದು ಅದರ ಮೇಲೆ ಬೀಳಿಸ್ತಾನೆ. ಈ ಕಡೆ ಗೋಂಗ್ ಇಬ್ಬರು ಮಕ್ಕಳನ್ನ ಮೇಲಕ್ಕೆ ಎಳಿತಾ ಇರ್ತಾನೆ. ಆದ್ರೆ ಅವರಿನ್ನೂ ಕೂಡ ಮೇಲಕ್ಕೆ ತಲುಪಿರೋದಿಲ್ಲ. ಅಷ್ಟರಲ್ಲಿ ಆ ಬೋಟ್ ನ ಕ್ಯಾಪ್ಟನ್ ಬಂದು ಅವರಿಗೆ ಹೆಲ್ಪ್ ಮಾಡತೊಡಗ್ತಾನೆ. ಅವರಿಬ್ಬರನ್ನ ಮೇಲಕ್ಕೆ ಕಳಿಸೋದ್ರಲ್ಲಿ ಯಶಸ್ವಿ ಆಗ್ತಾನೆ. ಆದ್ರೆ ಕ್ಯಾಪ್ಟನ್ ತನ್ನ ಪ್ರಾಣವನ್ನ ಕಳೆದುಕೊಳ್ತಾನೆ. ಈ ನಡುವೆ ಗಾಯಗೊಂಡು ಬಿದ್ದಿದ್ದಂತಹ ಆ ಬಿಗ್ ಸ್ನೇಕ್ ಕೂಡ ಮತ್ತೆ ಎಚ್ಚರಗೊಳ್ಳುತ್ತೆ. ಮತ್ತೊಂದು ಕಡೆ ಆ ಬಿಸಿನೆಸ್ ಮನ್ ಅಲ್ಲಿಂದ ಓಡ್ತಾ ಓಡ್ತಾ ಎಲ್ಲರಿಂದ ತಪ್ಪಿಸಿಕೊಳ್ತಾ ಮುನ್ನುಗ್ಗ ತೊಡಗ್ತಾನೆ. ಆದ್ರೆ ಅಲ್ಲಿ ಸತ್ತು ಬಿದ್ದಿದ್ದಂತ ಒಬ್ಬ ವ್ಯಕ್ತಿಯನ್ನ ಎಳವಿ ಮತ್ತೆ ಆವಿನ ಗುಹೆಯೊಳಕ್ಕೆ ಬೀಳ್ತಾನೆ. ಅದರೊಳಗೆ ಇದ್ದಂತ ಆವಿನ ಮರಿಗಳೆಲ್ಲವೂ ಕೂಡ ಅವನನ್ನ ಕವರ್ ಮಾಡಿ ತಿಂದು ಹಾಕ್ತವೆ. ಉಳಿದವರೆಲ್ಲರೂ ಕೂಡ ಆ ಬಿಗ್ ಸ್ನೇಕ್ ನಿಂದ ಪಾರಾಗೋದಕ್ಕೆ ಅಲ್ಲಿಂದ ಓಡತೊಡಗ್ತಾರೆ. ಆಗ ಮೂ ಹೇಳ್ತಾನೆ, ನಾವು ಒಂದು ಸ್ವಲ್ಪ ಹೊತ್ತು ಮಾತ್ರ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕಾಗುತ್ತೆ, ಆದರೆ ಸಾವಿನಿಂದ ಪಾರಾಗೋದಕ್ಕಾಗಲ್ಲ. ಹಾಗಾಗಿ ನಾವು ಆ ಬಿಗ್ ಸ್ನೇಕನ್ನು ಕೊಂದು ಹಾಕಿದಾಗಲೇ ಪ್ರಾಣವನ್ನು ಉಳಿಸಿಕೊಂಡು ಹೊರಕೆ ಹೋಗ್ಬೋದು ಅಂತಾನೆ. ಈ ನಡುವೆ ಆ ಬಿಗ್ ಸ್ನೇಕ್ ಕೂಡ ಅಲ್ಲಿಗೆ ನುಗ್ಗಿ ಬರುತ್ತೆ. ಮೌ ಎಲ್ಲರನ್ನೂ ದೂರಕ್ಕೆ ಕಳಿಸಿ ಒಬ್ಬನೇ ಅದರ ಜೊತೆ ಫೈಟ್ ಮಾಡತೊಡಗ್ತಾನೆ. ಮತ್ತು ಮೌ ತನ್ನ ಕೈಯಲ್ಲಿರುವಂತಹ ವೆಪನ್ ನಿಂದ ಬಿಗ್ ಸ್ನೇಕ್ನ ಬಾಡಿಯ ಒಂದು ಸೈಡ್ ಪೂರ ಅದರಿಂದ ಕಟ್ ಮಾಡಿ ಹಾಕ್ತಾನೆ. ಆದ್ರೆ ಕೂಡ ಆ ಬಿಗ್ ಸ್ನೇಕ್ ಏನು ಆಗಲ್ಲ. ಅದು ಮೌನನ್ನ ಕೊಲ್ಬೇಕು ಅಂತ ರೆಡಿ ಆಗುವಷ್ಟರಲ್ಲಿ ಇನ್ನೊಬ್ಬ ವ್ಯಕ್ತಿ ಅಲ್ಲಿಗೆ ಎಂಟ್ರಿ ಕೊಡ್ತಾನೆ. ಇಬ್ಬರು ಕೂಡ ಬಿಗ್ ಸ್ನೇಕ್ ನಿಂದ ತಪ್ಪಿಸಿಕೊಂಡು ಫಾರೆಸ್ಟ್ ಒಳಕ್ಕೆ ಓಡಿ ಹೋಗ್ತಾರೆ. ಹೀಗೆ ಅವರು ಓಡ್ತಾ ಓಡ್ತಾ ಬಿಗ್ ಸ್ನೇಕ್ ಅನ್ನ ಬ್ಲ್ಯಾಕ್ ಲಿಕ್ವಿಡ್ ಹೊರಸೂಸುತ್ತಿದ್ದಂತಹ ಮರದ ಹತ್ರಕ್ಕೆ ಕರ್ಕೊಂಡು ಬರ್ತಾರೆ. ಅವರಿಬ್ಬರು ಪಕ್ಕದಲ್ಲಿ ಅಡಗಿ ಆ ಸ್ನೇಕ್ ಅನ್ನ ನೋಡ್ತಾ ಇರ್ತಾರೆ. ಮತ್ತು ಅದಕ್ಕೆ ಇವ್ರು ನನ್ನ ಟ್ರ್ಯಾಪ್ ಮಾಡ್ತಿದ್ದಾರೆ ಅನ್ನೋದು ಅರ್ಥವಾಗುತ್ತೆ. ಮತ್ತೊಂದ್ ಕಡೆ ಮಗಳನ್ನ ಕರೆದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದೆ ಅಂತ ಗೋಂಗ್, ನೀವೆಲ್ಲರೂ ಮುಂದೆ ಹೋಗ್ತಾ ಇರಿ, ನಾನೀಗ ಬಂದ್ಬಿಡ್ತೀನಿ ಅಂತ ಹೇಳಿ ಫಾರೆಸ್ಟ್ ನೊಳಗೆ ಉಳಿದು ಹೋದವರನ್ನ ಕಾಪಾಡೋದಕ್ಕೋಸ್ಕರ ಆತ ಕೂಡ ವಾಪಸ್ ಫಾರೆಸ್ಟ್ ನೊಳಕ್ಕೆ ಎಂಟ್ರಿ ಆಗ್ತಾನೆ. ಮೌ ತನ್ನ ಹತ್ರ ಇದ್ದಂತ ಸ್ಟಿಕ್ ಅನ್ನ ಆ ಬ್ಲ್ಯಾಕ್ ಲಿಕ್ವಿಡ್ ನಲ್ಲಿ ನೆನೆಸಿರ್ತಾನೆ. ಈ ನಡುವೆ ಇಬ್ಬರು ಕೂಡ ಆ ಫಾರೆಸ್ಟ್ ನಿಂದ ಆಚೆಗೆ ಬರ್ತಾರೆ ಮತ್ತು ಅಲ್ಲಿಂದ ಹೊರಟು ಹೋಗುವಂತೆ ಗೋಂಗ್ ಹೇಳ್ತಾ ಇರ್ತಾರೆ. ಆಗ ಗೋಂಗ್ ಏನು ಅರ್ಥವಾದಂತಾಗಿ ಹಿಂದಕ್ಕೆ ತಿರುಗಿ ನೋಡ್ತಾನೆ. ಆ ಬಿಗ್ ಸ್ನೇಕ್ ಅವನ ಮಗಳ ಹಿಂದೆನೆ ಇರುತ್ತೆ. ಅದು ಗೋಂಗ್ನ ಮಗಳನ್ನ ನುಂಗಿ ಹಾಕುತ್ತೆ. ಅದನ್ನ ನೋಡಿದಂತಹ ಗೋಂಗ್ಗೆ ತುಂಬಾ ಕೋಪ ಬರುತ್ತೆ. ಹೀಗಾಗಿ ಆತ ಅದರ ಜೊತೆ ಫೈಟ್ ಮಾಡಬೇಕು ಅನ್ಕೊಂಡು ಮುನ್ನುಗ್ಗ ತೊಡಗ್ತಾನೆ. ಆ ಬಿಗ್ ಸ್ನೇಕ್ ಕೂಡ ಗೋಂಗ್ನನ್ನ ನುಂಗೋದಕ್ಕೆ ಬಾಯ್ ತೆರೆಯುತ್ತೆ. ಈ ನಡುವೆ ಮೌ ಕಾಡಿನೊಳಗಿನಿಂದ ಆಚೆಗೆ ಬರ್ತಾನೆ. ಅವನ ಕೈಯಲ್ಲಿ ಉರಿತಾ ಇರುವಂತಹ ಬೆಂಕಿ ಇರುತ್ತೆ. ಇದರಿಂದಾಗಿ ಎಚ್ಚೆತ್ತುಕೊಂಡಂತಹ ಆ ಬಿಗ್ ಸ್ನೇಕ್ ಮತ್ತೆ ಫಾರೆಸ್ಟ್ ನೊಳಕ್ಕೆ ನುಗ್ಗಿ ಹೋಗುತ್ತೆ. ಮೌ ಮತ್ತೆ ಲಿಕ್ವಿಡ್ ಮರದ ಹತ್ರಕ್ಕೆ ಹೋಗ್ತಾನೆ ಮತ್ತು ಉರಿತಾ ಇರುವಂತಹ ಬೆಂಕಿಯ ಕಡ್ಡಿಯನ್ನ ಆ ಲಿಕ್ವಿಡ್ ನೊಳಕ್ಕೆ ಎಸಿತಾನೆ. ಮೌನನ್ನ ಫಾಲೋ ಮಾಡ್ತಾ ಬಂದಿದ್ದಂತಹ ಬಿಗ್ ಸ್ನೇಕ್ ಆ ಬೆಂಕಿಯಲ್ಲಿ ಸುಡ್ತಾ ಹೋಗುತ್ತೆ. ಇದರಿಂದಾಗಿ ಬಿಗ್ ಸ್ನೇಕ್ಗೆ ಬೆಂಕಿ ಹೊತ್ತುಕೊಂಡು ಅದು ಬೆಂಕಿಯೊಳಗೆ ಸಿಲುಕಿ ನರಳಾಡತೊಡಗುತ್ತೆ ಮತ್ತು ಫಾರೆಸ್ಟ್ ನಿಂದ ಫಾಸ್ಟ್ ಆಗಿ ಹೊರಕ್ಕೆ ಹೋಗತೊಡಗುತ್ತೆ. ಕೊನೆಗೆ ಅದು ಉರಿಯುವ ಬೆಂಕಿನಿಂದ ಬಚಾವಾಗದೆ ಸತ್ತು ಹೋಗುತ್ತೆ. ತಕ್ಷಣ ಗೋಂಗ್ ಬಿಗ್ ಸ್ನೇಕ್ ಹತ್ರಕ್ಕೆ ಹೋಗಿ ಅದರ ಬಾಯಿಯನ್ನ ಕಟ್ ಮಾಡ್ತಾನೆ. ತನ್ನ ಮಗಳನ್ನ ಕಾಪಾಡಬೇಕು ಅನ್ನುವಂತಹ ಧಾವಂತ ಅವನಲ್ಲಿರುತ್ತೆ. ಅದರ ಬಾಯಿಯೊಳಗೆ ಗೋಂಗ್ನ ಮಗಳ ಕೈ ಕಾಣಿಸುತ್ತೆ. ಆ ಚಿಕ್ಕ ಹುಡುಗಿಯನ್ನ ಹೊರಕ್ಕೆ ತೆಗಿತಾರೆ, ಆದರೆ ಅವಳಲ್ಲಿ ಯಾವುದೇ ಕದಲಿಕೆ ಇರೋದಿಲ್ಲ. ಮೋಸ್ಟ್ಲಿ ಗೋಂಗ್ನ ಮಗಳು ಸತ್ತೋಗಿದ್ದಾಳೆ ಅಂತ ಅನ್ಸತೊಡಗುತ್ತೆ. ಮಗಳನ್ನ ಬದುಕಿಸಲೇಬೇಕು ಅಂತ ಗೋಂಗ್ ಹಲವಾರು ಪ್ರಯತ್ನಗಳನ್ನ ಮಾಡ್ತಾನೆ. ಫೈನಲಿ ಗೋಂಗ್ನ ಮಗಳಿಗೆ ಪ್ರಜ್ಞೆ ಬರುತ್ತೆ. ಅವಳು ಬದುಕಿ ಬಂದಿದ್ದನ್ನ ನೋಡಿ ಗೋಂಗ್ ಮತ್ತು ಅಲ್ಲಿದ್ದವರೆಲ್ಲರೂ ಕೂಡ ಖುಷಿ ಆಗ್ತಾರೆ. ಈ ಸೀನ್ನೊಂದಿಗೆ ಈ ಮೂವಿ ಎಂಡ್ ಆಗುತ್ತೆ. ನಮಸ್ಕಾರ.